ನಮಸ್ತೆ, ನನ್ನ ಹೆಸರು ನಿರೀಕ್ಷಾ ಅಂತ. ಈ ಮೊದಲು ತುಳು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಕನ್ನಡದಲ್ಲಿದೆ ಮೊದಲು. ಸೊ ತುಂಬ ಖುಷಿ ಆಗ್ತಾ ಇದೆ, ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ದಾರೆ, ಜೊತೆ ಸುಧಾರಾಣಿ ಮ್ಯಾಮ್ ಇದ್ದಾರೆ, ರಾಘು ಸರ್ ಇದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಆ್ಯಕ್ಚುಲಿ ನನಗೆ ತುಂಬ ಚಾಲೆಂಜಿಂಗ್ ಇದೆ, ತುಂಬ ಡೀಸೆಂಟ್ ಆಗಿರುವಂತಹ ಕ್ಯಾರೆಕ್ಟರ್, ಒಂದು ನನಗೆ ಚಾಲೆಂಜಿಂಗ್ ಆಗಿರುವಂತಹ ಕ್ಯಾರೆಕ್ಟರ್. ತುಂಬ ಖುಷಿ ಆಗ್ತಾ ಇದೆ, ಇವತ್ತು ಮೂಡ್ತಾ ಇತ್ತು, ಇನ್ನಷ್ಟೇ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ, ನೋಡೋಣ ಹೇಗೆ ಮೂಡ್ ಬರುತ್ತೆ ಅಂತ. ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಚೆನ್ನಾಗೇ ಮೂಡ್ ಬರುತ್ತೆ. ಆ್ಯಂಡ್ ಎಲ್ಲರೂ ಸಿನಿಮಾ ಬಂದು ನೋಡಿ ಅಂತ ಇವಾಗಲೇ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನನ್ನ ಕ್ಯಾರೆಕ್ಟರ್ ಏನಂದರೆ ಒಂದು ಡಾಕ್ಟರ್ ಕ್ಯಾರೆಕ್ಟರ್ ಥರ, ಸೊ ವೆರಿ ಡೀಸೆಂಟಾಗಿ ಇರುವಂಥ ಒಂದು ಕ್ಯಾರೆಕ್ಟರ್. ಸೊ ಒಂದು ಏನಂತಾರೆ, ಒಂದು ಹೋಮ್ಲಿ ಕ್ಯಾರೆಕ್ಟರ್, ಅಂದರೆ ಗರ್ಲ್ ನೆಕ್ಸ್ಟ್ ಡೋರ್ ಕ್ಯಾರೆಕ್ಟರ್ ಥರ ಇದೆ, ತುಂಬ ಚೆನ್ನಾಗಿದೆ. ಸೊ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ. ನಾನು ಸ್ಕ್ರಿಪ್ಟ್ ನೋಡಿದೆ, ನನ್ನ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಗಿ ನಾನು ಇದಕ್ಕೆ ಒಪ್ಕೊಂಡಿದ್ದು. ಸರ್ ಮಂಜು ಸರ್ ಜೊತೆ ನಾನು ಮೊದಲು ವರ್ಕ್ ಮಾಡಿದ್ದೆ ಒಂದು ಸಿನಿಮಾದಲ್ಲಿ. ಸೊ ಅವರು ಹೇಳಿದ್ರು ನಿಂಗೆ ತುಂಬ ಸೂಟ್ ಆಗುತ್ತೆ, ಮಾಡ್ಬೋದು ಅಂತ, ನೋಡೋಣ ಹೇಗೆ ಮೂಡ್ ಬರುತ್ತೆ ಅಂತ. ಮಂಜುನಾಥ್ ಅಂತ ನಿರ್ದೇಶನ ಮಾಡ್ತಿದ್ದಾರೆ, ನಮ್ಮ ಕಂಪ್ನಿಯಲ್ಲಿ ಅವರು ಅಸೋಸಿಯೇಟಾಗಿ ಅಸ್ಟೆಂಡಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಅಣ್ಣನ ಜೊತೆ ನಾನು ಎರಡು ಮೂರು ಪಿಕ್ಚರ್ ಮಾಡಿದ್ದೀನಿ, ಈಗ ಅವ್ರ ಜೊತೆ ಇದು ಮೊದಲನೇ ಸಿನಿಮಾ ಬೆಳಕು ಅಂತ. ಬೆಳಕು ಅಂದ ತಕ್ಷಣ ನಿಮಗೆ ಬೆಳಕು ಅಂದಾಗಲೇ ಕಣ್ಣಿಗೆ ಜ್ಞಾಪಕ ಬರೋದು, ಒಂದು ಕಣ್ಣು ಬಗ್ಗೆ ಸಂದೇಶ ಕೊಡುವಂಥ ಒಂದು ಸಿನಿಮಾ ಇದು. ಇದರಲ್ಲಿ ಒಂದು ಇದೊಂದು ಹೀರೋ ಪಿಕ್ಚರು ಹೀರೋಯಿನ್ ಪಿಕ್ಚರ್ ಥರ ಅಲ್ಲ, ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರ ಇದು. ನನಗೆ ತುಂಬ ಖುಷಿ ಕೊಟ್ಟಿರೋದು ಈ ಸಿನಿಮಾದಲ್ಲಿ ಒಂದಂದರೆ ಒಂದು ಮೆಸ್ ಅಪ್ಪಾಜಿ ಕೊಟ್ಟು ಕಣ್ಣು ಕೊಟ್ಟೋಗಿದ್ದಾರೆ, ಅದ್ರ ಬಗ್ಗೆ ಒಂದು ಸಂದೇಶ ಇದೆ, ಅಂಥ ಸಿನಿಮಾಗಳು ನನ್ನ ಪಾಲಿಗೆ ಬಂದಿದೆ. ಆಮೇಲೆ ಹಾಗೂ ಸುಧಾರಣೆಯವ್ರ ಜೊತೆ ಮೊದಲನೇ ಸಲ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ, ಅವರು ನಮ್ಮ ಕಂಪ್ನೀಲಿ ಆ್ಯಕ್ಟ್ ಮಾಡಿ ನಮ್ಮ ಅಣ್ಣನ ಜೊತೆ ಮಾಡಿದ್ದಾರೆ, ನಮ್ಮ ತಂದೆಯವ್ರ ಜೊತೆ ಮಾಡಿದ್ದಾರೆ, ನನ್ನ ತಮ್ಮನ ಜೊತೆ ಮಾಡಿದ್ದಾರೆ, ನನ್ನ ಮಗನ ಜೊತೆನೂ ಮಾಡಿದ್ದಾರೆ ಸಿದ್ಧಾರ್ಥದಲ್ಲಿ. ಇದು ಮೊದಲನೇ ಸಲ ನಾನು ಅವ್ರ ಜೊತೆ ಮಾಡ್ತಾಯಿದ್ದೀನಿ, ಅದೊಂದು ಮೊದಲನೇ ಸಲ ಜನಗಳಿಗೆ ನಾವು ಈ ಪಿಕ್ಚರ್ ಜೊತೆ ಕಾಣಿಸ್ಕೊತೀವಿ. ಸಿನಿಮಾದ ಒಳ್ಳೆಯ ಸಂದೇಶ ಇದೆ, ಬೆಳಕು ಅಂದ ತಕ್ಷಣ ಎಲ್ರಿಗೂ ಒಂದು ಬೆಳಕಾಗಲಿ ಅಂತ, ಒಂದು ಸಿನಿಮಾ ಒಳ್ಳೆಯ ಸಂದೇಶ ಕೊಡಲಿ ಅಂತ ಈ ಕೆಲಸ ಶುರು ಮಾಡ್ತಾಯಿದ್ವಿ. ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಲಿ. ಇಷ್ಟು ಎಲ್ಲರ ಜೊತೆಗೆ ಅಣ್ಣವ್ರ ಫ್ಯಾಮಿಲಿ ಎಲ್ಲರ ಜೊತೆ ನಟನೆ ಮಾಡಿದ್ರಿ, ರಾಘಣ್ಣ ಜೊತೆ ನಟನೆ ಮಾಡಲಿಲ್ಲ ಅಂತ ನಮ್ಗೆ ಗೊತ್ತಿರಲಿಲ್ಲ, ರಿವೀಲ್ ಆಯಿತು. ಮತ್ತು ಈ ಸಿನಿಮಾದ ಬಗ್ಗೆ, ಹೌದು ಇದು ಫಸ್ಟ್ ಸಿನಿಮಾ ರಾಘಣ್ಣನ ಜೊತೆ ಮಾಡ್ತಾ ಇರೋದು, ತುಂಬ ಖುಷಿ ಆಗ್ತಾ ಇದೆ. ಏಕೆಂದರೆ ಅಪ್ಪಾಜಿ ಜೊತೆ ಮಾಡಿದ್ದೀನಿ, ಶಿವಣ್ಣ, ಆಮೇಲೆ ಅಪ್ಪೋರ್ ಜೊತೆನೂ ಅಷ್ಟೇ ಚೈಲ್ಡ್ ಆರ್ಟಿಸ್ಟಾಗಲೂ ಒಟ್ಟಿಗೆ ಮಾಡಿದ್ವಿ. ಆ್ಯಂಡ್ ಆಮೇಲೂ ನಮ್ಮ ಬಸವ ಸುಮಾರು ಸಿನಿಮಾಗಳು, ಈಗ ಯುವರತ್ನ ಆ ಸಿನಿಮಾದಲ್ಲೂ ಒಟ್ಟಿಗೆ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ಸೊ ರಾಘಣ್ಣ ಅವ್ರ ಜೊತೆ ಇದೆ ಫಸ್ಟ್ ಸಿನಿಮಾ, ಆ್ಯಂಡ್ ಅದು ತುಂಬಾ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ಇದು ಒಳ್ಳೆ ಒಂದು ಕತೆ ಉಳ್ಳ ಇರೋವಂಥ ಒಂದು ಸಬ್ಜೆಕ್ಟು, ಬೆಳಕು ಟೈಟ್ಲೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಗಲೇ ರಾಘಣ್ಣ ಹೇಳಿದ್ರು ಇದು ಒಂದು ಕಣ್ಣಿನ ದಾನ, ನೇತ್ರದಾನದ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಇರುವಂಥ ಚಿತ್ರ, ತುಂಬ ಚೆನ್ನಾಗಿದೆ ಸಬ್ಜೆಕ್ಟು, ಫ್ಯಾಮಿಲಿ ಓರಿಯೆಂಟೆಡ್, ಎಲ್ಲರೂ ಎಲ್ಲರೂ ಕೂತು ನೋಡುವಂಥ ಸಿನಿಮಾ, ಜೊತೆಗೆ ಎಲ್ಲ ಏಜ್ ಗ್ರೂಪ್ನವ್ರಿಗೂ, ಎಲ್ಲ ವಯಸ್ಸಿನ ವರ್ಗದವ್ರಿಗೂ ಇದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಸಿನಿಮಾ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಭರವಸೆನೂ ಇದೆ. ಯಾಕೆಂದರೆ ಮಂಜು ಅವರು ಅಂದರೆ ಜಯಂತ್ ಒಳ್ಳೆ ನಿರ್ದೇಶಕರು, ಜೊತೆಗೆ ಬಿ ಎನ್ ಗಂಗಾಧರ್ ಹಳೇ ಪ್ರೊಡ್ಯೂಸರು, ಸಿನಿಮಾ ಅಂದರೆ ಪ್ಯಾಷನ್ ಇರೋವಂಥವ್ರು, ಅವರು ಈ ಚಿತ್ರ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಒಳ್ಳೆ ಪ್ರಾಜೆಕ್ಟಲ್ಲಿ ಮಾಡ್ತಾ ಇರೋದು ತುಂಬಾ ಖುಷಿ ಇದೆ. ಆ್ಯಂಡ್ ಅದಕ್ಕೆ ನಿಮ್ಮೆಲ್ಲರ ಮಾಧ್ಯಮ ಮಿತ್ರರ ಸಹಾಯ ಬೇಕು, ಪ್ರೋತ್ಸಾಹ ಬೇಕು, ಜೊತೆಗೆ ಅಭಿಮಾನಿಗಳ ಆಶೀರ್ವಾದನೂ ಬೇಕು. ಸಿನಿಮಾ ಈ ಚಿತ್ರದ ಹೆಸರು ಬೆಳಕು ಅಂತ. ಇದು ಒಂದು ನೇತ್ರದಾನ, ಮಹಾದಾನ ಅನ್ನೋ ಒಂದು ಮಹತ್ತರವಾದ ವಿಷಯವನ್ನು ಜನರಿಗೆ ಮುಟ್ಟಿಸೋವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ತಮ್ಮ ಮೀಡಿಯಾ ಮೂಲಕ, ಪ್ರೆಸ್ ಮೂಲಕ ಇದಕ್ಕೆ ಒಂದು ಹೆಚ್ಚಿನ ಸ್ಫೂರ್ತಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಕ್ಕೆ ಮುಖ್ಯ ಪಾತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರಿದ್ದಾರೆ, ಸುಧಾರಾಣಿಯವರಿದ್ದಾರೆ, ಆಮೇಲೆ ನಾಯಕಿಯಾಗಿ ನಿರೀಕ್ಷಾ ಶೆಟ್ಟಿ ಅಂತ ಮಾಡ್ತಾ ಇದ್ದಾರೆ. ಒಂದು ಜನರಿಗೆ ಆಗಲೇ ಹೇಳಿದಾಗ ಒಂದು ನೇತ್ರದಾನದ ಬಗ್ಗೆ ಮಹತ್ವನ ಮುಟ್ಟಿಸೋ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳಿದ್ದೀನಿ. ಸರ್, ಇದು ಬೆಳಕು ಅಂತ ಒಂದು ಸಿನಿಮಾ, ಇದು ತುಂಬ ನೇತ್ರದಾನ ಮಹಾದಾನ ರಾಜ್ಕುಮಾರ್ ಹೇಳ್ದಂಗೆ ಅದ ಮೇಲೆ ಮಡಿಕೊಂಡು ಸಬ್ಜೆಕ್ಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬರುತ್ತೆ. ನಮ್ಮದು 28ನೇ ಸಿನಿಮಾ ಇದು. 28ನೇ ಸಿನಿಮಾಗೆ ನೀವೆಲ್ಲರೂ ಬಂದು ನಮ್ಗೆ ಆರಾಧಿಸಬೇಕು. ರಾಘವೇಂದ್ರ ರಾಜ್ಕುಮಾರು, ಸುಧಾರಾಣಿ ಹೊಸ ಹೀರೋಯಿನ್ ಎಲ್ಲ ಬಂದು ಮಾಡ್ತಾಯಿದ್ದಾರೆ, ನಮ್ಗೆ ಒಳ್ಳೇದು ಮಾಡಿಕೊಡ್ಬೇಕು ಅಂತ.